90% ದುಡ್ಡಿದ್ದವರಿಗೆ ದುಡ್ಡು ಕೊಡೋದಕ್ಕೆ ತುಂಬಾ ಜನ ಸಿಗ್ತಾರೆ ಅಂತ ಆಗ್ತಿದ್ಯಾ ಯಾವಾಗ ಒಬ್ಬ ಬ್ಯಾಂಕರ್ ಅಥವಾ ನಿಮ್ಮೊಂದು ರೆಸ್ಪಾನ್ಸಿಬಿಲಿಟಿ ಒಂದು ಅಕೌಂಟ್ ಒಂದು ಒಂದು ಬ್ರಾಂಚ್ ನೀವು ಹೆಡ್ ಆಗಿರ್ತೀರಾ ಅಥವಾ ನಿಮ್ಮ ಕೈ ಕೆಳಗೆ ಒಂದು ಅಕೌಂಟ್ಸ್ ಇರುತ್ತೆ ಯಾವಾಗ ಇಡೀ ನಮ್ಮ ದೇಶ ಬೆಳೆಯುತ್ತೆ ಅನ್ನೋದಕ್ಕೆ ಯಾರು ನಾನ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದ್ದಾರೆ ಕಷ್ಟಪಟ್ಟು ದುಡಿತಾ ಇರ್ತಾರೆ ಯು ವಿಲ್ ಹ್ಯಾವ್ ದಟ್ ಕೆಪಾಸಿಟಿ ಟು ಐಡೆಂಟಿಫೈ ದಟ್ ಟ್ಯಾಲೆಂಟ್ ಅಂದ್ರೆ ಆನೆಸ್ಟ್ ಪರ್ಸನಾಲಿಟಿ ಯಾರು ಇರ್ತಾರೆ ಅಂತ ಗುರುತಿಸೋ ಶಕ್ತಿ ಇರುತ್ತೆ ಜಸ್ಟ್ ಬಿಕಾಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡರ್ ಅವರು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇನ್ಸ್ಟೆಡ್ ಆಫ್ ನಾಟ್ ಎನ್ಕರೇಜಿಂಗ್ ದೆಮ್ ಇಫ್ ಯು ಕ್ಯಾನ್ ಬ್ರಿಂಗ್ ದೆಮ್ ಟು ದಟ್ ಸೆಕ್ಟರ್ ಅಂಡ್ ನೀವು ಅವರಿಗೆ ಸಪೋರ್ಟ್ ಮಾಡಿ ಡಿಸಿಪ್ಲಿನ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲಿಸಿ ನಿಮ್ಮ ಬ್ಯಾಂಕ್ ಗೆ ಅವರನ್ನ ಒಳ್ಳೆ ಕ್ಲೈಂಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನೀವು ಯಾವತ್ತು ಸಾಧ್ಯ ಆಗುತ್ತೋ ಅವತ್ತು ಐ ಥಿಂಕ್ ನಿಮ್ಮಿಂದ ಸೊಸೈಟಿಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ ಇದು ತುಂಬಾ ಜನ ಹಾಲು ಹಾಕೋರು ಇರಬಹುದು ಒಂದು ಆಟೋ ಡ್ರೈವರ್ ಗಳು ಇರಬಹುದು ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಹುಡುಗರುಗಳು ಇರಬಹುದು ಅವರಿಗೆಲ್ಲ ತುಂಬಾ ಆಸೆಗಳು ಇರುತ್ತೆ ಏನೋ ಮಾಡಬೇಕು ಅಂತ ಎಲ್ಲೋ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಲ್ಲ ಪ್ಲಸ್ ಲೋನ್ ಕೊಡಲ್ಲ ಯಾವಾಗ ನೀವು ಅಂತವ್ರನ್ನ ಐಡೆಂಟಿಫೈ ಮಾಡಿ ಡಿಸಿಪ್ಲಿನ್ ಇದೆ ಆನೆಸ್ಟ್ ಇದೆ ಅಂತ ಯಾಕಂದ್ರೆ ನಾನು ಯಾರೋ ಒಬ್ರು ನನ್ನ ಪರಿಚಯದ ಒಬ್ರು ಬ್ಯಾಂಕ್ ಮ್ಯಾನೇಜರ್ ನ ಕೇಳಿದ್ದೆ ಯಾರೋ ಬೆಳಗ್ಗೆ ಇಡ್ಲಿ ಮಾಡ್ತಾ ಇದ್ರಂತೆ ಒಂದು ಲೇಡಿ ಅವರು ಒಂದಿನ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರಂತೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ರಂತೆ ಬಟ್ ಲೋನ್ ಕೇಳಕ್ ಹೋದಾಗ ಏನೋ ಒಂದು ವಿಷಯಕ್ಕೆ ಬ್ಯಾಂಕ್ ಅಲ್ಲಿ ಲೋನ್ ಸಿಗ್ಲಿಲ್ಲಂತೆ ಬಟ್ ಧೈರ್ಯ ಮಾಡಿ ಅವ್ರು ಒಂದ್ಸಲ ಅವ್ರಿಗೆ ಲೋನ್ ಕೊಟ್ಟು ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ತಂದ್ರಂತೆ ಅದಾದ್ಮೇಲೆ ಎಷ್ಟೋ ಲಕ್ಷ ಎಫ್ಡಿ ಇಟ್ಟಿದ್ರಂತೆ ಸೊ ಕನ್ವರ್ಟಿಂಗ್ ದಟ್ ಕೈಂಡ್ ಆಫ್ ರಾ ಟ್ಯಾಲೆಂಟ್ ಇಂಟು ಆರ್ಗನೈಸ್ ಸೆಕ್ಟರ್ ನಿಮ್ ಕೈಯಲ್ಲಿರುತ್ತೆ ಇಫ್ ಯು ಕ್ಯಾನ್ ಅಚೀವ್ ದಟ್ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಯು ಗೈಸ್ ಕ್ಯಾನ್ ಗಿವ್ ಟು ದಿ ಸೊಸೈಟಿ ಇಸ್ ವಾಟ್ ಐ ಥಿಂಕ್